ಎಲ್ರಿಗೂ ನಮಸ್ಕಾರ. ಗ್ರೀನ್ ಹನಿ ಬೀ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಇವತ್ತು ಸ್ವಾರ್ಮಿಂಗ್ ಸೆಲ್ಸ್ಗಳ ಬಗ್ಗೆ, ನ್ಯಾಚುರಲ್ ಕ್ವೀನ್ ಸೆಲ್ಸ್, ನ್ಯಾಚುರಲ್ ರಾಣಿ ಕಣಗಳ ಬಗ್ಗೆ, ಜೇನು ಕುಟುಂಬಗಳ ಅಭಿವೃದ್ಧಿ ಕಾಲದಲ್ಲಿ, ಮರಿ ಹಾರಿಸುವೆಯ ಕಾಲದಲ್ಲಿ, ವಲಸೆ ಹೋಗುವಂತಹ ಕಾಲದಲ್ಲಿ ರಚಿಸುವಂಥ ರಾಣಿ ಕಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿ, ಅದಕ್ಕಿಂತ ಮುಂಚೆ ಈ ಒಂದು ಮೂರು ಸನ್ನಿವೇಶಗಳಲ್ಲಿ ಈ ಜೇನು ಕುಟುಂಬಗಳು ರಾಣಿ ಕಣಗಳನ್ನ ಮಾಡ್ಕೊಳ್ತವೆ. ಮೊದಲನೇದು ಈಗ ಹೇಳಿದಾಗೆ ಸ್ವಾರ್ಮಿಂಗ್ ಸೆಲ್ಸ್, ಜೇನು ಕುಟುಂಬಗಳ ಅಭಿವೃದ್ಧಿ ಕಾಲದಲ್ಲಿ ಆಗುವಂಥ ರಾಣಿ ಕಣಗಳು. ಇನ್ನೊಂದು ಎಮರ್ಜೆನ್ಸಿ ಕ್ವೀನ್ ಸೆಲ್ಸ್, ತುರ್ತು ಪರಿಸ್ಥಿತಿಯಲ್ಲಿ ರಾಣಿಯು ಜೇನುಗೂಡಿನಲ್ಲಿ ಆಕಸ್ಮಿಕವಾಗಿ ಇಲ್ಲವಾದರೆ ಅಂಥ ಒಂದು ಸನ್ನಿವೇಶದಲ್ಲಿ ರಚಿಸುವಂಥ ರಾಣಿ ಕಣಗಳು, ಎಮರ್ಜೆನ್ಸಿ ಕ್ವೀನ್ ಸೆಲ್ಸ್. ಇನ್ನೊಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಸೂಪರ್ ಸೆಜುರ್ ಸೆಲ್ಸ್ ಅಂದರೆ ಹಳೆ ರಾಣಿಯ ಸ್ಥಾನ ಬದಲಾವಣೆಯ ಕಾಲದಲ್ಲಿ. ಸೊ ಇವು ಮೂರು ಒಟ್ಟಿಗೆ ನಾನು ವಿಡಿಯೋ ಮಾಡಬೇಕಿತ್ತು, ಮೂರು ರಾಣಿ ಕಣಗಳ ಬಗ್ಗೆ. ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತೇಳಿ ಈ ಒಂದು ಮೊದಲನೇದಾಗಿ ಇರುವಂತಹ ಸ್ವಾರ್ಮಿಂಗ್ ಸೆಲ್ಸ್ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅಭಿವೃದ್ಧಿ ಜೇನು ಕುಟುಂಬದ ಅಭಿವೃದ್ಧಿ ಕಾಲದಲ್ಲಿ ರಚಿಸುವಂಥ ರಾಣಿ ಕಣಗಳ ಬಗ್ಗೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ಹೊಸ ವಿಡಿಯೋ ಅಪ್ಲೋಡ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ವಿಡಿಯೋನ ಶುರು ಮಾಡ್ತೀನಿ. ಈ ಜೇನು ಸಂತತಿಯನ್ನು ಮುನ್ನಡೆಸುವ ಉದ್ದೇಶದಿಂದ ಈ ಮರಿ ಹಾರಿಸುವ ರಾಣಿ ಕಣಗಳನ್ನು ನಾವು ವಂಶಾಭಿವೃದ್ಧಿ ರಾಣಿ ಕಣಗಳೆನ್ನುಬೋದು, ಸ್ವಾರ್ಮಿಂಗ್ ಸೆಲ್ಸ್ ಅಂತೇಳಿ ಕರಿಬೋದು, ನ್ಯಾಚುರಲ್ ಕ್ವೀನ್ ಸೆಲ್ಸ್ ಅಂತೇಳಿ ಕರಿಬೋದು. ಈ ನಮ್ಮ ಪರಿಸರದಲ್ಲಿ ಹೆಚ್ಚು ಹೆಚ್ಚಾಗಿ ಪರಾಗ ಮತ್ತು ಪುಷ್ಪರಸ ದೊರಕುವಂತಹ ಕಾಲದಲ್ಲಿ ನೊಣಗಳು ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತವೆ. ಈ ಗಂಡು ನೊಣಗಳನ್ನು ಬೆಳೆಸಿಕೊಂಡು ಅನಂತರ ದಿನಗಳಲ್ಲಿ ಈ ಸಂಸಾರ ಕೋಣೆಯ ಎರಿಯ ಅಂಚುಗಳಲ್ಲಿ ಅಲ್ಲಲ್ಲಿ ಹೊಸದಾಗಿ ರಾಣಿ ಕಣಗಳನ್ನು ರಚಿಸತೊಡಗುತ್ತವೆ. ಈ ರೀತಿ ಪೂರ್ಣವಾಗಿ ರಚನೆಗೊಂಡಂತಹ ಈ ರಾಣಿ ಕಣಗಳನ್ನು ನೋಡಲು ಆಡಿನ ಮೊಲೆಯಂತಿರುತ್ತವೆ. ಇವುಗಳು ಸುಮಾರು 8 ಮಿಲಿಮೀಟರ್ನಷ್ಟು ಉದ್ದವಾಗಿರುವ ಈ ಕಣಗಳು ವಿವಿಧ ಜೇನು ಕುಟುಂಬಗಳಲ್ಲಿ ಸಾಮಾನ್ಯವಾಗಿ 7 ರಿಂದ 10 ರವರೆಗೂ ಕೂಡ ರಚಿಸಿರ್ತವೆ ಈ ರಾಣಿ ಕಣಗಳನ್ನು. ಕೆಲವೊಂದು ಕುಟುಂಬಗಳಲ್ಲಿ 12 ರಿಂದ 15 16 ರಾಣಿ ಕಣಗಳು ಕೂಡ ಕಂಡುಬರುತ್ತವೆ. ಈ ರಾಣಿ ಕಣಗಳು ರಚನೆ ಆಗುವ ಮೊದಲೇ ಆ ಕುಟುಂಬದಲ್ಲಿರುವಂಥ ನೊಣಗಳ ಸಂಖ್ಯೆಯು ಕೂಡ ತುಂಬ ಹೆಚ್ಚಿರುತ್ತೆ. ಆದುದರಿಂದ ಹೆಚ್ಚು ಹೆಚ್ಚಾಗಿ ಈ ಕೆಲಸಗಾರ್ತಿ ನೊಣಗಳು ಹುಟ್ಟಿ ಬರುತ್ತಿರುತ್ತವೆ. ಇದೇ ಸಮಯದಲ್ಲಿ ಹೆಚ್ಚು ಅಂದರೆ 500 ರಿಂದ 600 ಗಂಡು ನೊಣಗಳನ್ನು ಕೂಡ ಆ ಕುಟುಂಬದಲ್ಲಿ ಬೆಳೆಸಿರುತ್ತವೆ. ಈ ರಾಣಿ ಕಣಗಳನ್ನು ತುಂಬ ಎಚ್ಚರಿಕೆಯಿಂದ ಹಾಗೂ ವ್ಯವಸ್ಥಿತವಾಗಿ ನಿರ್ಮಿಸಿರುತ್ತವೆ. ಇಂತಹ ರಾಣಿ ಕಣಗಳು ಕಣದಿಂದ 15-16 ದಿನಗಳಲ್ಲಿ ಹುಟ್ಟಿ ಬರುತ್ತವೆ. ಈ ಸೂಕ್ತ ವಯೋಮಾನದ ನೊಣಗಳಿಂದ ಸರಿಯಾಗಿ ಹೆಚ್ಚಾಗಿ ದೊರೆಯುವ ಗುಣಮಟ್ಟದ ರಾಜಶಾಹಿ ರಸ, ಹಾಗೆಯೇ ನಮ್ಮ ಪರಿಸರದಲ್ಲಿರುವಂತಹ ಒಂದು ಒಳ್ಳೆ ಉಷ್ಣಾಂಶ ಅಂದರೆ 30-35 ಡಿಗ್ರಿಯಷ್ಟು ಉಷ್ಣಾಂಶ ಹಾಗೂ ಮುಂತಾದ ಅನೇಕ ಪೂರಕವಾದ ಅಂಶಗಳಿಂದ ಈ ಮರಿ ಹಾರಿಸುವ ಕಾಲದಲ್ಲಿ ಉತ್ತಮವಾದಂತಹ ರಾಣಿ ನೊಣಗಳು ಹುಟ್ಟಿ ಬರುವವು. ಆದರೆ ಕೆಲವೊಂದು ಕುಟುಂಬದ ಪರಿಸ್ಥಿತಿ ಹಾಗೂ ವಿಭಿನ್ನ ತಳಿಯಲ್ಲಿ ಕಂಡುಬರುವ ಮರಿ ಹಾರಿಸುವ ಗುಣಗಳ ವ್ಯತ್ಯಾಸ ಮುಂತಾದ ಅಂಶಗಳನ್ನು ಆಧರಿಸಿ ಅವು ಬೆಳೆಸುವಂತಹ ರಾಣಿ ಕಣಗಳ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಈ ಸಮಯದಲ್ಲಿ ಕೆಲಸಗಾರ್ತಿ ನೊಣಗಳು ಬಹಳ ಕೇರ್ಫುಲ್ಲಾಗಿ ಗೂಡಿನ ಕಾವಲನ್ನು ನಿರ್ವಹಿಸ್ತಾ ಇರ್ತವೆ. ನಮ್ಮ ಪರಿಸರದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಉಂಟಾದರೂ ಕೂಡ ಒಂದು ರೀತಿಯಾಗಿ ಪ್ರತಿಭಟಿಸ್ತವೆ ಹಾಗೂ ಹೆಚ್ಚಾಗಿ ಚುಚ್ಚಲು ಬರ್ತಾ ಇರ್ತವೆ. ಈ ಎರಿಗಳಲ್ಲಿ ಹಲವು ರಾಣಿ ಕಣಗಳಿದ್ದರೂ ಸಹ ಅವೆಲ್ಲವೂ ಒಂದೇ ಸಲ ಹುಟ್ಟಿ ಬರೋದಿಲ್ಲ, ಒಂದೊಂದಾಗಿ ಕೆಲವೇ ದಿನಗಳಲ್ಲಿ ಎಲ್ಲವೂ ಕಣಗಳಿಂದ ಹೊರಬರುತ್ತವೆ. ಈ ಮೊದಲು ರಾಣಿ ಕಣದಿಂದ ಒಂದು ಹೊಸ ರಾಣಿ ಬರೋದಕ್ಕಿಂತ ಮುಂಚೆ ಈ ಮೊಟ್ಟೆ ಹಾಕುತ್ತಿರುವಂಥ ಏನು ತಾಯಿ ರಾಣಿ ಇರುತ್ತೆ ಅದು ಸುಮಾರು 1/2 ನೊಣಗಳೊಂದಿಗೆ ಹೊಸ ಸ್ಥಳಕ್ಕೆ ಹೋಗಿ
ಪ್ರತ್ಯೇಕವಾಗಿ ಕುಟುಂಬವಾಗಿ ಬೆಳೆಯತೊಡಗುವುದು. ಈ ರೀತಿ ಹೊಡೋದಕ್ಕಿಂತ ಮುಂಚೆ ಅಲ್ಲಿ ಇನ್ನೊಂದು ಪ್ಲೇಸಿಗೆ ಹೋಗಿ ಸಂಸಾರ ಕಟ್ಟಲು ಬೇಕಾಗುವಂತಹ ಜೇನನ್ನು ಹೀರಿಕೊಂಡು ಹೊರಟಿರ್ತವೆ. ಈ ಕೆಲವು ಕುಟುಂಬಗಳಲ್ಲಿ ಈ ಪಾಲಾಗುವಿಕೆಗಾಗಿ ರಾಣಿ ಕಣದಿಂದ ಹೊಸ ರಾಣಿಯು ಬರೋವರೆಗೂ ಕೂಡ ಕಾಯ್ತವೆ, ಹೊಸ ರಾಣಿ ಕಣದಿಂದ ಬರುತ್ತಿರುವಾಗ ಹೊರಡ್ತವೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಹೊಸ ರಾಣಿ ರಚನೆಗೆ ಕೋಶಗಳು ರಚಿಸುತ್ತಿರುವಾಗಲೇ ಪಾಲಾಗ್ತವೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಈ ರಾಣಿ ಕಣದಲ್ಲಿ ಇರಿಸಿದ ಮೊಟ್ಟೆಗಳು ಹುಳ ದೇವಸ್ಥೆಗೆ ತಲುಪುವ ಮೊದಲೇ ತೆರಳುತ್ತವೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಈ ಹೊರಹೋಗಲು ರಾಣಿಯು ಒಪ್ಪದೇ ಇರಬಹುದು. ಅಂತಹ ಜೇನು ಸಂಸಾರಗಳಲ್ಲಿ ಈ ಪಾಲಾಗುವ ತೀವ್ರ ಬಯಕೆಯುಳ್ಳಂತಹ ನೊಣಗಳು ಮುಂಭಾಗದಲ್ಲಿ ಗುಂಪಾಗಿ ಕುಳಿತುಕೊಂಡಿರ್ತವೆ. ಇನ್ನು ಕೆಲವು ನೊಣಗಳು ರಾಣಿಯನ್ನು ಎಳೆದು ತಂದು ಅನಂತರ ಪಾಲಾಗಿ ಹೊರಡೋದನ್ನು ನಾವು ಕಾಣ್ಬೋದು. ತಾಯಿ ರಾಣಿ ಅರ್ಧದಷ್ಟು ನೊಣಗಳನ್ನು ಕರೆದುಕೊಂಡು ಹೋದ ನಂತರ ಉಳಿದ ಹೊಸ ರಾಣಿಗಳು ಬರುವ ತನಕ ಈ ಕೆಲಸಗಾರತೆ ನೊಣಗಳು ಅತ್ಯಂತ ಜೋಪಾನವಾಗಿ ಕಣಗಳನ್ನು ಕಾವಲು ಕಾಯ್ತವೆ ಮತ್ತು ಹೆಚ್ಚು ರೋಷದಿಂದ ಕೂಡಿರ್ತವೆ. ಈ ಕುಟುಂಬದ ಪ್ರಜಾಸಂಖ್ಯೆಗೆ ಅನುಗುಣವಾಗಿ ಕಣಗಳಿಂದ ಹುಟ್ಟಿ ಬರುವ ರಾಣಿ ನೊಣಗಳು ಮತ್ತಷ್ಟು ಪಾಲಾಗಿ ಹೊರಡ್ತವೆ. ಒಂದೇ ದಿನದಲ್ಲಿ ಒಂದಕ್ಕಿಂತ ಹೆಚ್ಚು ರಾಣಿಗಳು ಕಣದಿಂದ ಹುಟ್ಟಿ ಬರುವುದು ಕೂಡ ನಾವು ಕಾಣ್ಬೋದು. ಈ ಹೊಸ ರಾಣಿ ಹುಟ್ಟಿ ಬರುತ್ತಿರುವಂತೆಯೇ ಈ ರೋಷದಿಂದ ಒಂದು ರೀತಿಯಾದಂಥ ಶಬ್ದ ಮಾಡುತ್ತಾ ಉಳಿದ ರಾಣಿ ಕಣಗಳನ್ನು ಅಥವಾ ಈಗಾಗಲೇ ಹುಟ್ಟಿ ಬಂದಿರುವಂತಹ ರಾಣಿಗಳನ್ನು ನಾಶಗೊಳಿಸಲು ಮುಂದಾದರೂ ಕೂಡ ಈ ಪಾಲಾಗುವಂತಹ ಬಯಕೆಯಲ್ಲಿರುವ ಈ ಕೆಲಸಗಾರ ನೊಣಗಳು ಈ ರಾಣಿಗಳನ್ನು ಏನು ಕಾಳಗ ನಡೆಸದಂತೆ ಅವುಗಳನ್ನ ಅಪೋಸ್ ಮಾಡ್ತವೆ, ತಡೆ ಹಿಡಿತವೆ ಮತ್ತು ಆ ಕಣಗಳ ಮೇಲೆ ಕುಳಿತುಕೊಂಡು ರಕ್ಷಿಸ್ತವೆ. ಆದುದರಿಂದ ಅನೇಕ ರಾಣಿಗಳು ಹುಟ್ಟಿ ಬರ್ತವೆ. ಇವೆಲ್ಲವೂ ಕೂಡ ಪಾಲು ಉಪಪಾಲಗಳಾಗಿ ಪ್ರತ್ಯೇಕಗೊಳ್ತವೆ. ಇದನ್ನು ನಾವು ಈ ಒಂದು ಕುಟುಂಬಗಳ ಮರಿಹಾರಿಸೋಕೆ ಅಥವಾ ವಲಸೆ ಹೋಗುವಿಕೆ ಅಂತೇಳಿ ಹೇಳ್ಬೋದು. ಈ ಒಂದೇ ಕಾಲದಲ್ಲಿ ಅನೇಕ ರಾಣಿಗಳು ಕಣದಿಂದ ಹೊರಬಂದರೂ ಕೂಡ ಇವೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಪಾಲಾಗಿ ಹೊರಡೋವರೆಗೂ ಒಂದೇ ಗೂಡಿನ ಬೇರೆ ಬೇರೆ ಕಡೆ ಭಾಗದಲ್ಲಿ ಇವುಗಳು ಕುಳಿತುಕೊಳ್ತವೆ. ಈ ಒಂದು ಸಂದರ್ಭಗಳಲ್ಲಿ ಒಟ್ಟಾಗಿರುವ ಅವಧಿಯೇ ಹೆಚ್ಚಾದಂತೆ ಅವುಗಳಲ್ಲಿ ಏನು ಜಗಳಗಳು ಫೈಟ್ ನಡೆಯುತ್ತೆ. ಕೊನೆಗೆ ಈ ರೀತಿ ನಡೆದು ಬಲಿಷ್ಠ ರಾಣಿಯು ಉಳಿದ ರಾಣಿಗಳನ್ನು ಕೊಂದು ಹಾಕೋದನ್ನು ಕೂಡ ನಾವು ಕಾಣ್ಬೋದು. ಜೇನು ಕುಟುಂಬಗಳು ಪಾಲಾಗಿ ಹೊರಡುವ ಕೆಲಸಗಾರಗಳು ರಾಣಿ ಒಂದಿಷ್ಟು ಗಂಡು ನೊಣಗಳು ಸಹ ಇರುತ್ತವೆ. ಈ ರೀತಿ ಪಾಲಾಗಿ ಹೊರಟ ಜೇನು ಕುಟುಂಬಗಳು ಮತ್ತೆ ಮತ್ತೆ ಪಾಲುಗಳಾಗಿ ಉಪಪಾಲುಗಳಾಗಿ ಕೆಲವೊಮ್ಮೆ 50-60 ಕುಟುಂಬಗಳಾಗಿ ಬೆಳೆಯಬಹುದು. ಬಟ್ ಈ ರೀತಿ ಬೆಳಿಬೇಕಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿ ಹೆಚ್ಚಾಗಿ ಪರಾಗ ಮತ್ತು ಪುಷ್ಪರಸ ಸಿಗ್ತದೆ.